ಅದಕ್ಕೆ ಈ ಸಲ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದು ಪರಿಸರ ಮಾಲಿನ್ಯದ ಸಲುವಾಗಿ ಮಣ್ಣಿನ ಗಣಪತಿಗಳು. ಮುಂದಿನ ದಿವಸದಲ್ಲಿ ಏನು ದೇಶದಲ್ಲಿ ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ ದಬ್ಬಾಳಿಕೆ ಗುಂಡಾಗಿರಿ ಏನು ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಅದಾವೆ ಮತ್ತು ಬಿ ಜೆ ಪಿ ಸರ್ಕಾರ ಇರಲಾರದಂಥ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾ ಇಲ್ಲ ತುಷ್ಟೀಕರಣದಿಂದ. ಇದನ್ನು ಜಾಗೃತಿ ಮಾಡುವಂಥದ್ದು ಇನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು. ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡೀಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೀದಿ ಮುಂದೆ ಬಾರಿಸಬಾರ್ದು, ತಮ್ಮ ಮಸೀದಿ ಮುಂದೆ ಹಾಡ ಹಾಡಬಾರ್ದು ಅಂದರೆ ಅವರಿಗಾಗಿ ಪ್ರತ್ಯೇಕವಾಗಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟರೆ ಅಲ್ಲಿ ಹೋಗ್ಬೋದು. ಆದರೆ ಈ ದೇಶನಾಗ ಇನ್ಮ್ಯಾಗ ಇಂಥದ್ದು ನಡೀದಿಲ್ಲ. ವಕಫ್ ಕಾನೂನನ್ನು ನಾವು ತೆಗೆದಾಕ್ತೀವಿ. ಎಲ್ಲ ವಕಫ್ ಆಸ್ತಿ ಸುಮಾರು 12 ಲಕ್ಷ ಎಕರೆ ಏನೈತೆ ಈ ದೇಶನಾಗ ಅದನ್ನೆಲ್ಲನೂ ಕಂದಾಯ ಇಲಾಖೆ ಸಲ್ಲಿಸ್ತೀವಿ, ತಗೋತೀವಿ. ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ. ಸರಿಗೆ ನಾ ಇದು ಮಂಡ್ಯ ಘಟನೆ ಇದೇ ಗಣೇಶ ನೋಡಿ ಸರ್, ಅದೇ ಹೇಳ್ತಿಲ್ಲ, ನಮ್ಮ ಜನ ಏನೋ ಜಾಗೃತಿ ಆಗಿಲ್ಲ. ಅದರಲ್ಲಿ ನಮ್ಮ ಹಿಂದೂಗಳು ಇನ್ನೂ ಇಷ್ಟೆಲ್ಲ ಘಟನೆ ನಡೆದ್ರೂ ಬುದ್ಧಿ ಕಲಿತಿಲ್ಲ. ಇದು ಬಹಳ ಗಂಭೀರವಾದಂಥದ್ದು. ಮೊನ್ನೆ ರೋಣದ ಎಮ್ ಎಲ್ ಎ ಪಾಪ ಅವರಿಗೆ ಅಡ್ಡಾಳಕ್ಕೆ ಬರೋದಿಲ್ಲ, ವಯಸ್ಸಾಗಿದೆ. ಆ ಮನುಷ್ಯ ಹೇಳ್ತಾನೆ ಸಿದ್ದರಾಮಯ್ಯನವ್ರನ್ನ ಏನಾರು ಇಳಿಸಿದ್ರೆ ನರೇಂದ್ರ ಮೋದಿಯವರ ಮನೆಗೆ ಹೋಗ್ತೀವಿ ಅಂತ. ತನಗೇ ನಡಿಲಿಕ್ಕೆ ಆಗೋದಿಲ್ಲ ಪುಣ್ಯಾತ್ಮಗ. ನರೇಂದ್ರ ಮೋದಿಯವ್ರ ಮನೆಗೆ ಹೋಗ್ಲಿಕ್ಕೆ ಅಷ್ಟು ಇನ್ನು ಭಾರತದ ಸೈನ್ಯ ಐತಿ, ಭಾರತದ ಪೊಲೀಸ್ ಇಲಾಖೆ ಐತಿ, ಭಾರತದಲ್ಲಿ ಜೀವಂತ ಹಿಂದೂಗಳದಾರ. ಮನೆಗೆ ಹೋಗಿ ನೋಡಿದ್ರೆ ಇವ್ರು ಯಾರೂ ಉಳಿದಿಲ್ಲ, ಇವರು ಕಾಂಗ್ರೆಸ್ನವ್ರು ಒಬ್ಬರು. ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿಚಾರವಾಗಿ ಯಾಕೆ ಎರಡು ಬಗ್ಗೆ ನೋಡ್ರಿ, ಮೀಸಲಾತಿನೇ ತೆಗೆದು ಹಾಕ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ. ಇದನ್ನು ದಲಿತರು ವಿಚಾರ ಮಾಡಬೇಕು. ಬಿ ಜೆ ಪಿ ಮ್ಯಾಗ ಅಪೋದು ಕೊಡ್ತಿದ್ರಲ್ಲ, ಬಿ ಜೆ ಪಿ ಬಂದರೆ ಮೀಸಲಾತಿ ತೆಗೆದು ಹಾಕ್ತಾರೆ, ದಲಿತರ ಹಕ್ಕು ಕಸ್ಕೋತಾರೆ, ಸಂವಿಧಾನ ಬದಲಾವಣೆ ಆಗ್ತದೆ. 10 ವರ್ಷ ಆಯಿತು ನರೇಂದ್ರ ಮೋದಿಯವರು, ಹಿಂದೆ 6.5 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು. ಸಂವಿಧಾನಕ್ಕೆ ಏನಾದ್ರು ನಾವು ಟಚ್ ಮಾಡಿದ್ದೀವಿ. ಇವತ್ತು ಅಂಬೇಡ್ಕರ್ ಅವರ ಹುಟ್ಟಿದ ಊರಿನಿಂದ ಹಿಡಿದು ಲಂಡನ್ದಲ್ಲಿ ಕಲಿತಂಥ ಅವರ ಮನೆ ಮತ್ತು ಅವರ ಅಂತ್ಯಕ್ರಿಯೆ ಆದಂಥ ಚೌಪಾಟಿ ಮುಂಬೈ, ಇವತ್ತೇನಾರೇ ಮತ್ತು ದಿಲ್ಲಿಯಲ್ಲಿ ಅವರ ಜೀವನದ ಕೊನೆಯ ದಿವಸಗಳನ್ನು ಕಳೆದಂಥ ಮನೆಯನ್ನು ಇವತ್ತು ಸ್ಮಾರಕ ಭವನ ಮಾಡಿದ್ದು ನರೇಂದ್ರ ಮೋದಿಯವರು. ಇವತ್ತು ಅಮೇರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಯಾರು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಜಾತಿ ಇದನ್ನು ಮಾಡಿ ಸಮೀಕ್ಷೆ ಮಾಡ್ತೀನಿ ಅಂತಾನೆ. ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವನು ಯಾವ ಜಾತಿಯಾಗಿ ಹುಟ್ಟಾನೋ ಅನ್ನೋದು. ಅವನು ಸಾಬರಿಗೆ ಹುಟ್ಟಾನೋ ಕ್ರಿಶ್ಚಿಯನ್ರಿಗೆ ಹುಟ್ಟಾನೋ ಅದೇ ಇನ್ನೂ ಅದು ತನಿಖೆ ಆಗಬೇಕಾಗಿತ್ತು. ಮತ್ತು ಅವನು ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತಿಳ್ಕೊತಾನೋ ಅವನು. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿಗೆ ಬರ್ತದೆ? ಅವ್ರ ಅಪ್ಪ ಬೇರೆ, ಅವ್ರ ಅವ್ವ ಬೇರೆ, ಅವ್ವ ಇಟ್ಲೇಕಿ ಅಪ್ಪ ಎಲ್ಲಿ ಮೊಘಲ್ರ ಕೈ ಕೆಲಸ ಮಾಡೋದಂಥವ್ನು ಮರಿಮೊಮ್ಮಗ ಎಲ್ಲ ಕಂಟ್ರಿ ಪುಸ್ತಕಲಿದ್ದಂಗೆ ಇಲ್ಲಿ ಇಂಡಿಯಾ ಕಂಟ್ರಿ ಪುಸ್ತಕ ಸಿಗ್ತಿದ್ದು ಹಿಂದಕ್ಕೆ. ಹಂಗೆ ಇದು ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ. ಆ ರಾಹುಲ್ ಗಾಂಧಿಯಿಂದ ಏನೂ ಉದ್ಧಾರ ಆಗೋದಿಲ್ಲ. ಮೀಸಲಾತಿ ಬಗ್ಗೆ ದಲಿತರು ಯಾಕೆ ಮಾತಾಡಲ್ಲ? ಈಗ ಹಿಂದುಳಿದವ್ರು ಮೀಸಲಾತಿ ತೆಗಿತೀನಿ ಆಗ್ತದೆ ನಾನು ಈಗ ಮಾತಾಡಬೇಕಲ್ಲ. ನಮಗೆ ಹೇಳ್ತಿದ್ರಲ್ಲ ಬಿ ಜೆ ಪಿಯವ್ರು ಬಂದ್ರೆ ಹಂಗೆ ಆಗ್ತೈತಿ. ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ, ಮೀಸಲಾತಿಯನ್ನು ಬಡವರಿಗೆ ಕೊಡ್ತೀವಿ. ಯಾರು ಇನ್ನೂ 1000 ವರ್ಷಗಳನ್ನು ತುಳಿತಿಕೊಳ್ಳೋದು ಆ ಸಮುದಾಯಗಳನ್ನು ನಾವು ಎಂದೂ ಕೈ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ವಿಚಾರ ಬುದ್ಧಿಜೀವಿಗಳು ಲದ್ದಿ ಜೀವಿಗಳ್ರಿ, ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತಿಳಿಯಲ್ಲ. ಅವರು ಎಂದೆಂದು ದೇಶದ ಸಲುವಾಗಿ ಅವರು ಹಂಗಂದು ಮಾತಾಡೋದಲ್ಲ. ಅದು ಈಗ ಬಿ ಜೆ ಪಿ ಮುಖಂಡರು ಮತ್ತು ಆರ್ ಎಸ್ ಎಸ್ ಒಂದು ಸಭೆ ಆಯ್ತು ನಿನ್ನೆ ಬೆಂಗಳೂರಲ್ಲಿ, ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಒಕ್ಕಟ್ಟಾಗಿ ಹೋಗ್ಬೇಕು ಇಲ್ಲಾಂದರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ ಆರ್ ಎಸ್ ಎಸ್ ಹೇಳಿದೆ. ಏನು ನೋಡಿ, ನೀನೇ ಭಾಳ ಒಳ್ಳೆಯ ಸಭೆ ಆಗಿದೆ, ಆತ್ಮಾವಲೋಕನ ಆಗಿದೆ. ನನಗೆ ವಿಶ್ವಾಸ ಇದೆ ಪಕ್ಷದ ಹೈಕಮಾಂಡು ಸರಿಯಾದ ನಿರ್ಣಯ ತಗೋತದೆ. ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಂತೇಳಿ ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡಿಗೆ ನಮ್ಮ ಪಕ್ಷದ ನಾಯಕರಿಗೆ ಮಾತು ಕೊಟ್ಟಿದ್ದೀವಿ, ಅದರಂಗೆ ನಾವು ನಡೀತೀವಿ. ಅಲ್ಲಿ ಸಭೆಯಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅಪೋಸಿಟ್ ಹೆಚ್ಚಿಗೆ ಲೀಡರ್ಗಳು ಇದ್ದರು, ಅದು ಏನು ಮಾತಾಡಿದ್ರು ಅನ್ನೋದು ನಮ್ಗೆ ಎಲ್ಲಿ ಹೊರಗೆ ಮಾತಾಡಬೇಡ ಅಂದ್ರೆ ನಾವು ಮಾತಾಡೋದಿಲ್ಲ.